ना याक हेतरंद्रे ना होरगडे बंदाग नम्म मने बिट्टु ना होरगडे बंदाग आ व्यवस्थेयन्न मीरी बदुकतक्कंत रीतियन्न ಮೌನೇಶ್ವರ ಆಗಲಿ ಅಲ್ಲಮ್ಮ ಪ್ರಭುಗಳಾಗಲಿ ಅಕ್ಕ ಮಹಾದೇವಿ ಆಗಲಿ ಬಸವಣ್ಣನವರ ಆಗಲಿ ಎಲ್ಲರೂ ಕೊಟ್ಟರು. ಅದಕ್ಕೆ ದೇವರ ಬಲ್ಲಿನೂ ಕೂಡ ನಾವು ಕೀಳು ಅರಿಮೆ ಮೇಲರಿಮೆ ನೋಡ್ಲಕತ್ತೀವಿ. ಈ ದಿಗ್ಗಿ ಸಂಗಮನಾಥನ ಜಾತ್ರೆಗೆ ಬಂದಿದ್ದಂತ ಒಬ್ಬ ಕಣಮಗಳು ಶಾಪುರದಕ್ಕಿ ತವ್ರ ಮನೆಕ್ಕೆ ಸಂಗಮನಾಥನ ಜಾತ್ರೆಗೆ ಬಂದ್ಲಂತ ಊರಿಗೆ ಹೋಗೋ ಟೈಮ್ನಾಗ ಸಂಗಮನಾಥನ ಮೂರ್ತಿ ತೊಗೊಂಡು ಹೋದ್ಲಂತ, ಹಿತಾಳಿ ಮೂರ್ತಿ. ಅದನ್ನು ತೊಗೊಂಡು ಮತ್ತೆ ಅವ ಗಂಡನ ಮನೆಗೆ ಹೋದ್ಲಂತ ಹೋಗಿ ಜಗಲಿ ಮನೆ ಇಟ್ಲಂತ. ಅದು ಗಂಡ ಮುಂಜಾನೆ ಪೂಜೆ ಮಾಡ್ಲಕ್ಕೆ ಬಂತು. ಇದು ಯಾವ ದೇವರಂದವ ತನ್ನ ದೇವ್ರದ್ರೆ ಇದೊಂದು ದೇವ್ರು ಕುಂತದ, ಇದು ದಿಗ್ಗಿ ಸಂಗಮನಾಥ ನಮ್ಮ ಶಾಪೂರ್ ನಮ್ಮ ತವ್ರ ಮನೆ ದೇವರು. ಅವ ಗಂಡಂದ ನಿನ್ನ ದೇವ್ರು ನನ್ನ ಜಗಿಲ ಮೇಲೆ ಯಾಕಂದವ, ನಿನ್ನ ದೇವ್ರು ನನ್ನ ಜಗಿಲ ಮೇಲೆ ಯಾಕ, ನನ್ನ ದೇವ್ರೇ ನನಗೆ ಭಾಳ ಅದಾವ, ನಿನ್ನ ದೇವ್ರು ಪೂಜೆ ಮಾಡೋದು ನನಗೆ ಹಂಗಲ್ಲ ತೆಗಿ ಅನ್ನೋ. ಇರ್ಲಿ ಬಿಡ್ರಿ ಹಂಗೆಲ್ಲ ಅನ್ಬೇಡ್ರಿ, ಪಾಪ ಮೂಲೆ ಕುಂದಿರ್ತದ ಅದು ಏನು ಮಾಡತ್ತೆ ನಿಮಗೆ, ಸುಮ್ಮ ಕೊಬಿಟ್ರಿ ಪಾಪ. ಏ ನಮ್ಮ ನಮ್ಗೆ ನಡೆಯಂಗಿಲ್ಲ, ದಿಗ್ಗಿ ಸಂಗಮನಾಥ ನಮಗೆ ಆಗಿ ಬರಲ್ಲ. ಎಲ್ಲಿ ರೀ ಅದಕ್ಕೆ ಜಗದಾಗಲ್ಲ ಮುಗಿಲಾಗಲ್ಲ ಮಿಗೆಯಾಗಲ್ಲ ನಿಮ್ಮಗಲ್ಲ. ಆಕಾಶದಿಂದ ತತ್ತ ನಿನ್ನ ಶ್ರೀಮುಕುಟ, ಪಾತಾಳದಿಂದ ತತ್ತ ನಿನ್ನ ಶ್ರೀಪಾದ, ಅಗಮ್ಯ ಗೋಪಚರ ಪ್ರತಿಮಲಿಂಗವೇ ನಾನು ಕರೆದರೆ ನನ್ನ ಕರಸ್ಥಳಕ್ಕೆ. ಎಡಗೈ ಕನಿಷ್ಠ ಬಲಗೈ ಶ್ರೇಷ್ಠ ಅಂತೀರಲ್ರಿ ನಾವೆಲ್ಲ ಅಂತೀವಿ, ಇವನ್ನೆಲ್ಲ ಯಾವ ರೀತಿ ಮಾಡಿದ್ರಲ್ಲ ಮೌನೇಶ್ವರರು ಮತ್ತು ಬಸವಣ್ಣನವರು. ಎಡಗೈ ಕನಿಷ್ಠ ಅಂತೀವಲ್ರಿ, ಇದಿರ್ಲಿಕ್ಕಂದ್ರೆ ಮುಂಜಾನೆ ಗೊತ್ತಾತೈತಿ ನಿಮಗೆ ಅಲ್ಲ. ಈಗ ಅವೆಲ್ಲ ಇವು ಬಂದವ ಮತ್ತೆ ಬೇರೆ. ಇದಿರ್ಲಿಕ್ಕಂದ್ರೆ ಸುಮ್ಮನೆ ನೆನಪು ಮಾಡ್ಕೊಡಿ, ಇರ್ಲಿಕ್ಕಂದ್ರೆ ಹೆಂಗಪ್ಪ ನಮ್ಮ ಗತಿ ಮುಂಜಾನೆ. ಯಾವ್ದು ನಮ್ಮ ದೇಹದೊಳಗೆ ನಾವೇ ನಮ್ಮ ನಮ್ಮ ಅವಯವಗಳನ್ನು ಕನಿಷ್ಠ ಮಾಡ್ಕೋತೀವಿ. ಮತ್ತು ಈ ಮನಿಶಾಂತಿಗೆ ಹೋಗೋ ಟೈಮ್ನಾಗ ಆಕಳು ಹೋಗಿಸ್ತಾರೆ ಭಾಳ ಮಂದಿ. ಆಕಳು ಹೋಗಿಸೋ ಟೈಮ್ನಾಗ ಆಕಳು ಒಳಗೆ ಬಲಗಾಲು ಇಡ್ತದೆ ಎಡಗಾಲು ಇಡ್ತದೆ ನೋಡಿ, ಆ ಕಡೆ ಲಕ್ಷ ಇರ್ತದೆ ನೋಡ್ರಿ ನೀವು. ಬೇಕಾದ್ರೆ ಬಲಗಾಲು ಇಟ್ಟರೆ ಅಪ್ಪ ಆಯ್ತು ನಮ್ಮ ಸಕ್ಸಸ್ ನೋಡ್ರಿ ಮನೆ ಕಟ್ಸಿತ್ತು. ಒಳಗೆ ಹೋಗಿ ಒಂದಿಷ್ಟು ಸಗಣಿ ಮಾಡಬೇಕು, ಮೂತ್ರ ಹೋಗಿ ಗೋಮೂತ್ರ ಅಕಸ್ಮಾತ್ ಮನೆಗೆ ಒಂದಿಷ್ಟು ಮೂತ್ರ ಹಾಕಿದ್ರೆ ಎಷ್ಟು ಖುಷಿ ರೀ. ನಮ್ಮ ಮನೆಗೆ ಇವತ್ತು ಆಕಳ ಮೂತ್ರ ಮಾಡ್ಯದ. ಮತ್ತು ಅದೇ ಊರಿಗೆ ಬಂದವ ಯಾವನ ಬೀಗ ಮಾಡ್ಬೇಕು, ಊರಿಂದ ಬಂದಿರ್ತಾರಲ್ಲ ಬೀಗ್ರಿ. ಅದಕ್ಕೆ ನೀನು ಆರಿಗಾದೆಯೋ ಎಲೆ ಮಾನವ, ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ಮಧುರ ಗಾನಕ್ಕಾದೆ ರಾಯರ ಕಾಲಿಗೆ ಮುಳ್ಳೊತ್ತು ಆದೆ ನೀನು ಆರಿಗಾದೆಯೋ ಎಲೆ ಮಾನವ ಅಂತ ಯಾಕೆ ಹೇಳಿದ್ರಂದ್ರೆ ನಮ್ಮಲ್ಲಿರ್ತಕ್ಕಂಥ ತಾರತಮ್ಯ ಜಾತಿ ಭಾವಗಳನ್ನು ಇಟ್ಟುಕೊಂಡು ಏನು ಬದುಕಲಕತ್ತೀವ, ಇದನ್ನು ಬಿಟ್ಟಾಗ ನೀ ಎಲ್ಲರಿಗೂ ಬೇಕಾಗ್ತಕ್ಕಂಥ ಮನುಷ್ಯ ಆಗ್ತಿ ಅಂತಕ್ಕಂಥ ಸಂದೇಶವನ್ನು ಎಲ್ಲರೂ ಕೊಡ್ತಾರೆ. ಅವ ಅನ್ನಂತ ಕಡಿಗೆ ಈ ದೇವರು ನಮ್ಮ ಜಗಿಲ ಮೇಲೆ ಇಡಬಾಡ, ತೆಗಿ ದಿಗ್ಗಿ ಸಂಗಮನಾಥ್ ನಮಗೆ ನಡೆಯಂಗಲ್ಲ. ಆಕೆಂದ್ಲು ಬಿಡ್ರಿ ಹೋಗ್ಲಕ್ಕ ಮೂಲೆ ಕುಂದಿರಿಸ್ತೀನಿ, ನೀವು ಪೂಜೆನೆ ಮಾಡಬೇಡ್ರಿ ಅವನಿಗೆ, ನಿಮ್ಮ ದೇವರಷ್ಟೇ ಪೂಜೆ ಮಾಡ್ಕೊಂಡು ನನ್ನ ದೇವ್ರಿಗೆ ನಾ ಮಾಡ್ಕೋತಂದ್ಲಕ್ಕಿ. ಹಾಂ ಆಯ್ತಂದು ಒಪ್ಪಿದ ಯಾಕೋ ಪಾಪ ಒಪ್ಪಿದ, ಮುಂಜಾನೆ ಬಂದ ದೇವ್ರಿಗೆ ಜಳಕ ಮಾಡಿ ಪೂಜೆ ಮಾಡ್ಲಕ್ಕೆ ಬಂದ. ತನ್ನ ದೇವರಿಗೆ ನೀರು ಹಾಕವ, ತನ್ನ ದೇವರಿಗೆ ಹೂವು ಏರ್ಸವ, ತನ್ನ ದೇವರಿಗೆ ಕುಂಕುಮ ಹಚ್ಚವ, ತನ್ನ ದೇವರಿಗೆ ಆ ದೇವ್ರಿಗೆ ಒಂದು ಹನಿ ನೀರು ಬೀಳಾರ್ದಂಗೆ ಲಕ್ ನೋಡ್ತಿದ್ದ, ಒಂದು ಹನಿ ನೀರು ಬೀಳ್ಬಾರ್ದು ಒಂದು ಹಿಂಗೆ ಮಾಡ್ಕೊತ ಹೋದ. ಎರಡು ಮೂರು ತಿಂಗಳು ಒಂದೊಂದು ದಿವಸ ಗುಲ್ಬರ್ಗ್ ಹೋಗಿದ್ದಂತ ಚಲೋ ಊದಿನ ಕಡಿತಾನಂತ. ಇನ್ನೇನು ಬೆಳಗ್ಬೇಕು ನಡಿಗೆ ಅವನಿಗೆ ಡೌಟ್ ಏನು ಬಂತು, ಇದ್ರ ವಾಸನೆ ಆ ದೇವ್ರ ಮುಗನೆ ಹೋದ್ರೆ ಹಂಗೆ ನಮ್ಮ ತವ್ರ ಮನೆ ನನ್ನ ಹೆಂಡತಿ ಸಂಗಮನಾಥಿನ ಮೂಗನಾಗ ಹೋದ್ರೆ ಹಂಗೆ ಅಂತ ತಿಳ್ಕೊಂಡು ಅದು ಎರಡು ಹಳ್ಳಿ ತಂದು ಮೂಗನಾಗಿಟ್ನಂತ. ಸಂಗಮನಾಥನ ಮೂಗನಾಗಿಟ್ಟು ಊದಿನ ಕಡ್ಡಿ ಬೆಳಗಲಕತ್ತಿದ್ದಂತ ಭಕ್ತಿಲಿಂದ ಗಂಟೆ ಬರ್ಸಕತ್ತಿದ್ದಂತ ದೇವ್ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಅಂತ ಪ್ರತ್ಯಕ್ಷ ಆದನಂತ. ಯಾರು ಸಂಗಮನಾಥ್ ದಿಗ್ಗ ಸಂಗಮನಾಥ್ ಪ್ರತ್ಯಕ್ಷ ಆದನಂತ ನೀ ಯಾರಂತ ಕೇಳ್ದ, ನಾ ಸಂಗಮನಾಥ ನೀ ಯಾಕೆ ಬಂದೆ ಅಂದವ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನನ್ನ ಭಕ್ತಿ ನೀ ಹೆಂಗೆ ಮೆಚ್ಚಿದ, ನಿನ್ನ ಪೂಜೆನೇ ಮಾಡಿಲ್ಲ ನಾನು, ನಿನ್ನ ಪೂಜೆ ಮಾಡಿಲ್ಲ ನೀ ಹೆಂಗೆ ಬಂದು ಇಲ್ಲೋ, ನೀ ನಿನ್ನ ನಿನ್ನ ದೇವ್ರಿಗೆ ನೀ ಪೂಜೆ ಮಾಡಿದೆ ಅಂತ ನೀ ತಿಳ್ಕೊಂಡಿದ್ದಿ, ನೀ ನಿನ್ನ ದೇವ್ರಿಗೆ ಮಾಡಿಲ್ಲ ನನಗೆ ಮಾಡಿದಿ, ನಾ ಎಲ್ಲಿ ಮಾಡೀನಿ ರೀ ಅಂದವ. ಹೇಳ್ತೀನಿ ಕೇಳಂದ ಸಂಗಮನಾಥ ಏನಂದ್ರೆ, ನಿನ್ನ ದೇವರಿಗೆ ನೀ ಪೂಜೆ ಮಾಡಾಗ ನಿನ್ನ ಲಕ್ಷ್ಯ ನನ್ನ ಕಡೆ ಇತ್ತು, ನನ್ನ ಮೇಲೆ ಎಲ್ಲಿ ನೀರು ಬೀಳ್ತಾವಂತ ನಿನ್ನ ದೇವ್ರಿಗೆ ನೀರು ಹಾಕಿದಿ, ನನ್ನ ಮೇಲೆ ಎಲ್ಲಿ ಹೂವು ಬೀಳ್ತದಂತ ನಿನ್ನ ದೇವರಿಗೆ ಹೂವು ಹಚ್ಚಿದಿ, ಮತ್ತು ನನಗೆಲ್ಲಿ ನಿನ್ನ ಊದಿನ ಕಡ್ಡಿ ವಾಸನೆ ಬರ್ತದೆ ಅಂತ ತಿಳ್ಕೊಂಡು ನನ್ನ ಮೂಗನಾಗ ಹಳ್ಳಿ ಇಟ್ಟಂದ್ರೆ ನಿನ್ನ ಲಕ್ಷ್ಯ ನನ್ನ ಕಡೆನೇ ಅದ, ಅದಕ್ಕೆ ಒಲ್ದೀನಿ. ಇವೆಲ್ಲ ವ್ಯವಸ್ಥೆಯನ್ನು ತಾರತಮ್ಯವನ್ನು ದೇವರಲ್ಲಿ ಮನುಷ್ಯರಲ್ಲಿ ಇವೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವ ಇಟ್ಟುಕೊಂಡು ಇವತ್ತು ನಾವು ಬದುಕಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅರ್ಧ. ಅದಕ್ಕೆ ಯಾವ ಗೋವಿಂದ ಭಟ್ ಅಂತಕ್ಕಂಥ ಒಬ್ಬ ಗುರು ಇಸ್ಲಾಂ ಧರ್ಮದ ಶಿಷ್ಯನಾಳ ಶರೀಫನನ್ನು ಶಿಷ್ಯನಾಗಿ ಮಾಡಿಕೊಂಡ,
ಸಮಗಾರ ಭೀಮವ್ ಅಂತಕ್ಕಂಥ ಒಬ್ಬ ಶಿಷ್ಯಳು ನವಲಗುಂದ ನಾಗಲಿಂಗ ಸ್ವಾಮಿ ಅಂತಕ್ಕಂಥ ಒಬ್ಬ ಗುರುವನ್ನು ಮಾಡಿಕೊಂಡ್ರು. ನಾಗಲಿಂಗ ಸ್ವಾಮಿ ಅಂತಕ್ಕಂಥ ಒಬ್ಬ ಶಿಷ್ಯ ನಿರುಪಾದಿ ಅಂತಕ್ಕಂಥ ಒಬ್ಬ ಗುರುಗಳನ್ನು ಮಾಡಿಕೊಂಡ್ರು. ಎಲ್ಲವನ್ನು ಮೀರಿ ನಿಂತು ಜಗತ್ತಿಗೆ ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಇವರೆಲ್ಲ ಕೊಟ್ಟು ಹೋಗಿರಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದದ. ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮೀರಿ ನಿಲ್ಲಿಕ್ಕೋಸ್ಕರವಾಗಿ ಹಿಂದೂ ಮುಸ್ಲಿಮರಿಗೆ ಚಂದ್ರಮನು ಒಬ್ಬನೇ, ಯಾವ ಜಾತಿಯವರು ಬಂದು ನೋಡಿದ್ರು ಅವನೇ ಚಂದ್ರ. ಭಾಳ ಮಂದಿ ಮೊನ್ನೆ ಗ್ರಾಣ ಹಿಡಿದಲ್ಲ, ಹೇಳಿದ್ರು ಗ್ರಾಣದ ಬಗ್ಗೆ ಹೇಳಿದ್ರು. ನಮಗೆ ಗ್ರಾಣ ಹಿಡಿದಕ್ಕಿಂತ ಮೊದಲು 3 ದಿವಸ ಶುರು ಆಗಿತ್ತು. 3 ದಿವಸ ಮೊದಲೇ ನಮ್ಗೆ ಗ್ರಾಣ ಹಿಡಿದು ಮುತ್ತೇರಿ ಎಷ್ಟು ಕೇಳಬೇಕ್ರಿ, ಎಷ್ಟು ಕಿಡಿತದ ಫೋನ್ ಮೊನ್ನೆ ಒಬ್ಬತ್ತು ಕೇಳೋಣ. ನಮ್ಮ 2:30ಗೆ ಗ್ರಾಣ ಹಿಡಿದ, 6 ಕೇಳಕ್ಕೆ ಎಡತಿ ಹಿಡಿತದ ಅಂತ. ಇನ್ನು ರಾತ್ರಿ 1 ಹಿಡಿತದ ಮೊಕ್ಕೊಂದ ಎಡತಿಗೆ ಹಿಡಿತದ್ರಿ, ಎಡತಿ ಬಿಡ್ತದೆ. ಜಳಕ ಬಿಡೋದಕ್ಕಿಂತ 5 ನಿಮಿಷ ಮೊದಲೇ ಜಳಕ ಮಾಡಿದ್ರೆ ನಡೀತೀನಿ. ಇನ್ನು ಬಿಟ್ಟ ಮೇಲೆ 5 ನಿಮಿಷ ಬಿಟ್ಟು ಮಾಡ್ಬೇಕ. ಗ್ರಾಣ ಹಿಡಿದದು ಚಂದ್ರಮಗೆಲ್ಲ ನಮಗೆ ಭಾಳ ಹಿಡಿದು. ಅದಕ್ಕೆ ಇರಲಿ, ಅದೇನು ಪ್ರಕೃತಿಯಲ್ಲಿ ಏನೇನೋ ಹೆಚ್ಚು ಕಮ್ಮಿ ಆಗ್ತಿರ್ತದೆ, ಅದನ್ನು ನಾವು ಮೀರಿ ಬದುಕಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಜಾತಿಹೀನನ ಮನೆಯ ಜ್ಯೋತಿತ ಹೀನವೇ, ಜಾತಿ ವಿಜಾತಿಯನ್ನು ಬೇಡ ದೇವನೊಲಿದಾತನೇ, ಜಾತಿ ಸರ್ವಜ್ಞಂತ ಜಾತಿಯನ್ನು ಮೀರಿ ವ್ಯವಸ್ಥೆಯನ್ನು ಹೇಳ್ತಕ್ಕಂಥದ್ದು. ಅದಕ್ಕೆ ಯಾರು ನಿಂದಿಸಿ ನುಡಿತಾರೆ ಅವರು ಅಧಮರು, ಸಕಲವೂ ಒಂದೇ ಎಂದು ತಿಳಿಯುವವನು ನಿಜವಾದ ಗುರು. ನಿಂದಿಸಿ ನುಡಿದವನಿಗೆ ಇದು ಕಾಣದಣ್ಣ ಕೇಳೋ ಬಸವಣ್ಣ ಅಂತಕ್ಕಂಥ ವಿಚಾರವನ್ನು ಭಾಳ ಸುಂದರವಾಗಿ ಜಗದ್ಗುರು ಮೌನೀಶ್ವರರು 16ನೇ ಶತಮಾನದಲ್ಲಿ ಅನೇಕ ಇಂಥ ಕಾಯಕದ ಬಗ್ಗೆ ಆಗಿರ್ಬೋದು, ಜಾತಿ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು, ಅಥವಾ ಪ್ರೀತಿ ಪ್ರೇಮದ ಬಗ್ಗೆ ಆಗಿರ್ಬೋದು, ಅನೇಕ ವಿಚಾರಗಳಿಟ್ಟುಕೊಂಡು ಅವರು ಬದುಕಿ ತೋರಿಸಿದ್ದಾರೆ. ಆ ವಿಷಯದೊಳಗೆ ಇನ್ನೊಂದು ಏನದಂದ್ರೆ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ, ಸಾವು ಬ್ಯಾನಿಗಳೊಂದೇ. ಎಷ್ಟು ಅದ್ಭುತ ವಚನ, ಸಾವು ಮರಣಗಳೊಂದೇ, ನೋವು ಬ್ಯಾನಿಗಳೊಂದೇ. ಈಗ ನನಗೊಂದು ಏನಾದರೂ ಮೈ ಮೇಲೆ ಒಂದು ಏನೋ ಬ್ಯಾನಿ ಆಯ್ತಂದ್ರೆ ಅದೇ ಬ್ಯಾನಿ ಇನ್ನೊಬ್ಬರಿಗೆ ಅದನ್ನು ಅದೇ ನೋವು ಇರ್ತದೆ. ನಾನು ಭಾಳ ಶ್ರೇಷ್ಠ ಜಾತಿ ಅಂತ ತಗೊಂಡು ನನಗಿರ್ತಕ್ಕಂಥ ಬ್ಯಾನಿ ಬೇರೆ, ಅದೇ ರೋಗ ಅದೇ ಬಂದರೆ ಇನ್ನೊಬ್ಬರಿಗೆ ಅದೇ. ಅದಕ್ಕೆ ಸಾವು ಮರಣಗಳೊಂದೇ, ನೋವು ಬ್ಯಾನಿಗಳೊಂದೇ, ದಾರೆಲ್ಲ ಒಂದೇ ಜನಿತಕ್ಕೆ, ನಾವು ಬರ್ತಕ್ಕಂಥ ದಾರಿ ಒಂದೇ ಅದು, ದಾರೆಲ್ಲ ಒಂದೇ ಜನಿತಕ್ಕೆ, ಇದರೊಳಗೆ ಕಿರಿದಾವೋದು ಹಿರಿದಾವೋದು ಕೇಳು ಬಸವಣ್ಣ ಅಂತ ಭಾಳ ಅದ್ಭುತವಾಗಿರ್ತಕ್ಕಂಥ ವಚನಗಳ ಮೂಲಕವಾಗಿ ಈ ಮೌನೀಶ್ವರರು ಯಾವ 12ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ಬಸವಣ್ಣನ ವಚನ ಇಟ್ಟುಕೊಂಡು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ತತ್ವವನ್ನು ಸಾರಿ ಹೋಗಿದ್ದಾರೆ. ಈ ಭೂಮಿ ಮೇಲೆ ಈ ನಾಗಲಿಂಗ ಸ್ವಾಮಿಗಳ ಹೆಸರು ಕೇಳಿರಿ ನೀವು, ನವಲಗುಂದ ನಾಗಲಿಂಗ ಸ್ವಾಮಿಗಳು. ಬಹುಶಃ ನನಗನ್ನಿಸ್ತದ ಭಯಂಕರ ಉಗ್ರವಾಗಿರ್ತಕ್ಕಂಥ ಸಂತರವರು ಅವರು, ಸಿದ್ಧಾರೂಢರು, ಗರ್ಗದ ಮಡಿವಾಳಪ್ಪನವರು, ಶಿಶುನಾಳ ಶರೀಫ್ ಸಾಹೇಬರು, ಇವರೆಲ್ಲ ಗೆಳೆಯರು, ಇವರೆಲ್ಲರೂ ಕೂಡಿರ್ತಿದ್ರು ಯಾವಾಗಲೂ. ಇವ್ರ ಜೀವನದೊಳಗೆ ಏನಾಯ್ತಂದ್ರೆ, ಒಂದು ಸಲ ಈ ಒಂದು ದೇವಸ್ಥಾನದಾಗ ಮಕ್ಕೊಂಡಿರ್ತಾರೆ ಅವ್ರು, ನವಲಗುಂದದೊಳಗೆ ಜ್ವರ ಬಂದಿರ್ತಾವ ಅವ್ರಿಗೆ, ಭಾಳ ಜೋರಾಗಿ ಜ್ವರ ಬಂದಿರ್ತಾವ. ಏನು ಎಷ್ಟೋ ಡಿಗ್ರಿ ಅಂತ ಅಷ್ಟು ಜ್ವರ ಬಂದಿರ್ತಾವ. ಆ ಜ್ವರದೊಳಗೆ ಮುನುಗುತ್ತಿರ್ತಾರೆ, ಅಮ್ಮ ಅಮ್ಮ ಅಂತ ಮುನುಗುತ್ತಿರ್ತಾರೆ. ಆ ಸಂದರ್ಭದೊಳಗೆ ಅವ್ರನ್ನ ಎಲ್ಲರೂ ನೋಡ್ತಾರೆ, ಎಲ್ಲ ಜಾತಿ ಜನ ಬಂದು ನೋಡ್ತಾರೆ. ಗುಡಿಗೆ ಬರ್ತಿರ್ತಾರೆ, ಶಿವನ ಗುಡಿ ಇರ್ತದೆ, ಬರ್ತಾರೆ, ಗಂಟೆ ಬಾರಿಸ್ತಾರೆ, ಊದಿನ ಕಡೆ ಹಚ್ತಾರೆ, ಹೋಗ್ತಾರೆ. ಆದರೆ ಅವರ ಜ್ವರ, ಅವರ ನೋವು, ನೆರಳಿಕೆ ಏನದ ಯಾರೂ ನೋಡಂಗಿಲ್ಲ. ಅದರಾಗ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನಂತ, 2 ವ್ಯಕ್ತಿಗಳಲ್ಲಿ ಬರ್ತಾರೆ ಅವ್ರಿಗೆ ಜ್ವರ ಬಂದಾಗ. ಭಾಳ ಚಂದದ ಮಾತಿದು. ಒಬ್ಬ ವ್ಯಕ್ತಿ ಬಂದು ನೋಡಿದಂತ, ಇವ ಯಾರು ಶರಣ, ಹೆಂಗೆ ಕಾಣ್ತಾನ, ಯಾ ಮಂದೇವನು, ಯಾ ಜಾತಿಯವನು ಇಲ್ಲಿ ಬಂದು ಗುಡಿಯಾಗಿ ಬಿದ್ದದ. ನೋಡಿದ್ರೆ ಜ್ವರ ಬರ್ತಾವ, ಜ್ವರ ಬಂದಂಗೆ ಕಾಣ್ತದ ಅಂತ ತಿಳ್ಕೊಂಡು ಒಳಗಿರ್ತಕ್ಕಂಥ ದೇವರಿಗೆ ಬೇಡಿದ್ನಂತ. ಅವ ಏನಂತ, ಅವ ಯಾರೋ ಮಹಾತ್ಮ ಬಂದನ, ಯಾರೋ ಮಹಾತ್ಮ ಬಂದನ, ಇವನು ಜ್ವರ ಕಡಿಮೆ ಮಾಡಂತ ಬೇಡ್ಕೊಂಡು ಹೋದಂತ. ಗೊತ್ತು, ಒಂದು 1/2 ತಾಸು ಬಿಟ್ಟ ಮೇಲೆ ಆ ಗುಡಿಗೆ ಒಬ್ಬ ಕೆಣಮಗಳು ಬರ್ತಾಳ. ಆಕಿನ ಹೆಸರು ಸಮಗಾರ ಭೀಮವ್ವ, ಜಾತಿಯಿಂದ ಸಮಗಾರಕ್ಕೆಕಿ. ಸಮಗಾರ ಭೀಮವ್ವ ಅಂತ ಒಬ್ಬ ಹೆಣಮಗಳು ಬಂದು ಆಕಿ ಬಗಲಾಗಿ ಬಂದು ನಿಂತ್ರ ಅವ್ರ ಮೈಯನ್ನು ಬಿಸಿ ಈಕಿನ ಮೈಗೆ ತಡುತ್ತಿತ್ತು ಅಂತ, ಅಷ್ಟು ಜ್ವರ ಬಂದಿತ್ತು. ಭಾಳ ಆಶ್ಚರ್ಯ ಆಗ್ತದ, ಮುಟ್ಟಬೇಕಂತಳ, ಇವ್ರು ಯಾರೋ ದೊಡ್ಡ ಸಂತರು, ಇವ್ರನ್ನ ಹೆಂಗೆ ಮುಟ್ಟಬೇಕು, ನಾ ಜಾತಿಯಿಂದ ಸಮಗಾರಕ್ಕಿ, ಯಾ ಪಾಪದಾಗ ಬೀಳುತ್ತೆ ಅಂತಕ್ಕಂಥ ಒಂದು ಕಾಡ್ತದ ಆಕಿಗೆ.
ಹೋಗಿ ದೇವ್ರ ಬಳಿ ಕೈ ಮುಗಿದು ಕೇಳಿದಂತ, ಅಪ್ಪ ನೀ ಅವ ಯಾರ ಮಹಾತ್ಮ, ಜ್ವರ ಬಂದವ, ಮುಟ್ಟಬೇಕಂದ್ರೆ ನಾ ಜಾತಿಯಿಂದ ಸಮಗಾರಕ್ಕಿ ಏನನ್ನು ಮಾಡಿ ಅಪ್ಪ, ನಿನ್ನ ಪಾದಕ್ಕೆ ಬೀಳ್ತೀನಿ, ನಿನ್ನ ದೀಡ್ ನಮಸ್ಕಾರ ಹಾಕ್ತೀನಿ, ಅವನ ಮೈಯನ ಜ್ವರ ಕಡಿಮೆ ಮಾಡಂಗೆ ಮಾಡಿಯಪ್ಪ ಅಂತ ಬೇಡ್ಕೊಳಕತ್ತಿದ್ಲು. ಅವಾಗ ಇದು ಕೇಳಿದ್ರಂತ ನಾಗಲಿಂಗ ಸ್ವಾಮಿಗಳು, ಏ ಭೀಮಮ್ಮ ಇಲ್ಲಿ ಬಾ ಅಂತ ಕರೆದ್ರಂತ. ಇಲ್ಲಿ ಬಾ ಅಂತ ಕರೆದ್ರು. ಯಾಕೆಪ್ಪ, ನೀ ಏನು ಬೇಡ್ಕೊಂಡೆ ಅವನಿಗೆ? ಶಿವನಿಗೆ ಒಳಗೆ ಕುಂತು ಶಿವನಿಗೆ ನನಗೆ ಜ್ವರ ಬಂದವ, ಜ್ವರ ಕಡಿಮೆ ಮಾಡಂತ ಬೇಡ್ಕೊಳಕತ್ತಿದೆ. ಹೌದಪ್ಪ ಅಂತ. ಅವಾಗ ಅಂದ್ರಂತ ನಾಗಲಿಂಗ ಸ್ವಾಮಿಗಳು, ಯಾವುದನ್ನ ಒಂದು ನಾಯಿ ಬಂದ ಮೇಲೆ ಮೂತ್ರ ಮಾಡಿದ್ರೆ ಗೊತ್ತಾಗಂಗಿಲ್ಲ ಶಿವನಿಗೆ, ಎಂಥ ಮಾತ್ರ ಯಾರನ್ನ ಬಂದು ಏನು ಮಾಡಿದ್ರು ಗೊತ್ತಾಗಂಗಿಲ್ಲ ಅವನಿಗೆ. ಅವ ನನ್ನ ಜ್ವರ ಏನು ಕಡಿಮೆ ಮಾಡ್ತಾನ, ನನ್ನ ಜ್ವರದ ತಾಪ ಕಡಿಮೆ ಮಾಡ್ಬೇಕಾದ್ರೆ ನಿನ್ನಲ್ಲಿ ಆದ ರೋಗದ ಮದ್ದು. ಏನಪ್ಪ, ಏನಿಲ್ಲ, ಏನೂ ಇಲ್ಲ, ನಿನ್ನ ಬಳಿ ಅದರ ರೋಗದ ಮದ್ದಾದ ಅಂತ ಹೇಳಿದಾಗ ಆ ಜಾತಿಯನ್ನು ಮೀರಿ ಹೇಳಿದ್ರಂಥ ನಾಗಲಿಂಗ ಸ್ವಾಮಿಗಳು, ನನಗೆ ಬಂದಂಥ ಜ್ವರನೂ ಇನ್ನೊಬ್ರಿಗೆ ಬಂದ್ರೂ ಅದೇ ನೋವಿರ್ತದೆ, ನನಗೆ ಬಂದಂಥ ಸಾವು ಇನ್ನೊಬ್ರಿಗೆ ಬಂದ್ರೂ ಅದೇ ಸಾವಿರ್ತದೆ, ನನಗೆ ಬಂದಂಥ ಬ್ಯಾನಿ ಇನ್ನೊಬ್ರಿಗೆ ಬಂದ್ರೂ ಅದೇ ಬ್ಯಾನಿ ಇರ್ತದೆ. ಆ ಮೌನೇಶ್ವರನ ವಚನ ಹೇಳಿದ್ರಂಥ, ಸಾವು ಮರಣಗಳೊಂದೇ, ನೋವು ಬ್ಯಾನಿಗಳೊಂದೇ, ದಾರೆಲ್ಲ ಒಂದೇ ಜನಿತಕ್ಕೆ, ಇದರಲ್ಲಿ ಕೀಳು ಹಿರಿದು ಯಾವುದು ಕೇಳು ಬಸವಣ್ಣ ಅಂತ ಮೌನೇಶ್ವರ ಹೇಳೋಣ. ನಿನ್ನ ಜಾತಿಯನ್ನು ಮೀರಿ ಇವತ್ತು ನನಗೆ ಬಂದಿರತಕ್ಕಂಥ ಜ್ವರದ ತಾಪ ಕಡಿಮೆ ಆಗ್ಬೇಕಾದ್ರೆ ನನಗೆ ನೀ ಮೊದಲು ಮುಟ್ಟ ಅಂತ ಹೇಳಿದ್ರಂತ. ಯಪ್ಪ ನಾ ಹೆಂಗೆ ಮುಟ್ಟಿ, ಮೊದಲು ಮುಟ್ಟ ಅಂದ ತಕ್ಷಣ ಆಕಿನ ಹಿಡ್ಕೊಂಡ್ರಂತ. ನಾ ಏನು ಮಾಡ್ಬೇಕಪ್ಪ ಅಂತ ಕೇಳಿದಾಗ, ನೀನು ನಿನ್ನ ಎದೆಯ ಹಾಲನ್ನು ನನಗೆ ಕುಡಿಸಂತ ಕೇಳಿದ್ರಂತ. ನಿನ್ನ ಎದೆಯ ಹಾಲು ಕುಡಿಬೇಕಂತಂದಾಗ, ಯಪ್ಪ ಇದು ಹೆಂಗೆ ಸಾಧ್ಯ, ನಂದು ಮದುವೆನೇ ಆಗಿಲ್ಲ. ಅವಾಗ ಹೇಳಿದ್ರಂತ, ಅಮ್ಮ ಅವ್ವ ಅಂತ ನೀನು ಭೀಮವ್ವ, ನೀನು ಬರೇ ಭೀಮ ಅಲ್ಲ ಭೀಮವ್ವ, ನೀ ಅವ್ವ, ಜಾತಿಯನ್ನು ಮೀರಿ ನನಗಿವತ್ತು ಮುಟ್ಟಿದಿ, ನಿನಗೆ ನಾನು ಮಗನ ಸ್ವರೂಪ, ನೀ ನನಗೆ ತಾಯಿ ಸ್ವರೂಪ, ನನಗೆ ಹಾಲು ಕೊಡಿಸು ತಾಯಿ ಅಂತ ಹೇಳಿದಾಗ ಆಕೆ ದಿಟ್ಟಿಸಿ ನೋಡಿದ್ರೆ ಆ ನಾಗಲಿಂಗ ಸ್ವಾಮಿಗಳು 3 ತಿಂಗಳು ಕೂಸಾಯ್ತಂತ. 3 ತಿಂಗಳು ಕೂಸಾಗಿ ಆ ಸಮಗಾರ ಭೀಮವನ್ನು ಮದುವೆಯಾಗದಿರತಕ್ಕಂಥ ಸಮಗಾರ ಭೀಮವನ್ನು ಎದೆಯ ಹಾಲನ್ನು ಕುಡಿದ್ರಂತ. ಇಲ್ಲಿ ಈ ಸಂದೇಶವನ್ನು ಯಾಕೆ ಶರಣರು ಕೊಡ್ತಾರೆ ಅಂದ್ರೆ, ಎಲ್ಲರ ಎದೆಯಲ್ಲಿರ್ತಕ್ಕಂಥ ಎಲ್ಲ ತಾಯಿಯಂದಿರ ಎದೆಯಲ್ಲಿರ್ತಕ್ಕಂಥ ಹಾಲು ಒಂದೇ, ಎಲ್ಲ ಗೋವುಗಳಲ್ಲಿರ್ತಕ್ಕಂಥ ಹಾಲು ಒಂದೇ. ಆಕಳ ಬಣ್ಣ ಕಪ್ಪಿದ್ರು, ಆಕಳ ಬಣ್ಣ ಬಿಳಿ ಇದ್ರು, ಅದರಲ್ಲಿರ್ತಕ್ಕಂಥ ಹಾಲೇನದ ಒಂದೇ. ಅದಕ್ಕೆ ನಮ್ಮ ಜಾತಿ ಪಂಗಡ ನಮ್ಮದು ಏನೇ ಇದ್ರೂ ಕೂಡ ನಮ್ಮ ಮನೆಯ ಒಳಗಡ್ಡಿದ್ದುಕೊಂಡು ಹೊರಗಡೆ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಮನುಷ್ಯರು ಅಂತಕ್ಕಂಥ ಭಾವ ಇಟ್ಟುಕೊಂಡು ಬದುಕಬೇಕು. ಅದಕ್ಕೆ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿರ್ತಕ್ಕಂಥ ವ್ಯತ್ಯಾಸ. ಇಲ್ಲೊಂದು ಘಟನೆ ಐತಿ, ಇಲ್ಲಿ ತಾಯಿ ಕುಂತಾಳ, ಇಲ್ಲಿ ನಮ್ಮ ಸಲಾದಪುರ ಅವ್ರ ತಾಯಿ, ಬಹುಶಃ ನನಗೆ ನಮಸ್ಕಾರ ಮಾಡ್ಲಿಕ್ಕೆ ಬಂದಾಗ ಬರೇ ನಮಸ್ಕಾರ ಮಾಡಲಿಲ್ಲ ರೀ, ಎಲ್ಲ ನಮಸ್ಕಾರಗಳು ಭಾರಿ ಇರ್ತಾವ್ರಿ, ಅವ್ರು ನಮಸ್ಕಾರ ಮಾಡಿದ ನನಗೆ ನನಗೆ ಮೈ ಜುಮ್ ಅಂತ. ಆ ತಾಯಿ ಎಷ್ಟು ಚಂದ ನಮಸ್ಕಾರ ಮಾಡಿಲ್ಲ ಅಂದ್ರೆ ನನ್ನ ಕಾಲು ಎತ್ತಲಕ್ಕೆ ನನಗಾಗೋದು, ಕಾಲಕ್ಕೆ ಪಾದರಕ್ಷವ, ಎಲ್ಲೆಲ್ಲಿ ಬಿಡೋವಳು ಹಿಂಗೆ ಪೂರಂಗಿ ಎತ್ತಲಕ್ಕತ್ತಳು, ಎಲ್ಲಿ ಬೀಳ್ತಂತ ಭಯ ಹಿಂದಕ್ಕೆ. ಆಕೆ ಏನು ಮಾಡಿಲ್ಲ, ನಮಸ್ಕಾರ ಮಾಡ್ಬೇಕಾದ್ರೆ ತನ್ನ ನಾಲಿಗೆಯನ್ನು ನನ್ನ ಪಾದಕ್ಕೆ ಹಚ್ಚಿದ್ಲು. ಈಗೂ ನನಗೆ ಅದು ಅವ್ರಿಗೆ ನೋಡಿದ್ರೆ ಬಹಳ ವಿಚಿತ್ರ ಅನ್ನಿಸ್ತು. ಹಿಂಗೆ ನಾಲಿಗೆ ಹಿಂಗೆ ಹಚ್ಚಿ, ನಾಲಿಗೆ ಹಿಂಗೆ ಪಾದಕ್ಕೆ ಹಚ್ಚಿ ನೆಕ್ಕಿ ಆಮೇಲೆ ತನ್ನ ಸೀರೆ ತೊಗೊಂಡು ಅದನ್ನು ಒರೆಸಿದ್ಲು. ನಾ ಏನು ಮಾಡೋಕ್ಕಾಗಲಿಲ್ಲ, ಅಕಸ್ಮಾತ್ ನನಗೆ ಒಂದು ಬೈಕ್ ನಾಲಿಗೆ ನೆಕ್ಕ ಟೈಮ್ ಕಡಿದ್ರೆ, ಹಂಗೆ ಕಡಿದ್ರೂ ಕೂಡ ಏನೂ ಆಗದೇ ಇರತಕ್ಕಂಥ ಭಕ್ತಿ ಇರ್ತದಲ್ಲಿ. ಅಂದರೆ ಆ ಪರಂಪರೆಯನ್ನು ಅವರು ಮನೆತನದೊಳಗೆ ಗುರುವಿನ ಪರಂಪರೆಯನ್ನು ಇಲ್ಲಿ ಆ ಗುರು ಈ ಗುರು ಅಂತಕ್ಕಂಥದ್ದಿಲ್ಲ, ಸಕಲವೂ ಒಂದೇ ಎಂದು ತಿಳಿದು ನಡೆದವ ಆತನೇ ಗುರು ಅಂತಕ್ಕಂಥ ತತ್ವವನ್ನು ಸಲಾದಪುರ ಶರಣರು ಇವತ್ತು ಅರ್ಥ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ದಾಸೋಹ ಮಾಡಿದ್ದಾರೆ, ರೈತಾಪಿ ವರ್ಗದಲ್ಲಿ ಇವತ್ತು ಬೆಳೆದು ನಿಂತಿದ್ದಾರೆ. ಕಡೆಯದಾಗಿ ಒಂದು ಮಾತು, ಅವರು ರೈತ ನನಗೆ ಭಾಳ ಪರಿಚಯ ರೀ, ಭಾಳಷ್ಟು ಕಡೆ ನನ್ನ ಕಾರ್ಯಕ್ಕೆ ಇವತ್ತು ಬಹುಶಃ ನನ್ನ ಸ್ಪೀಚ್ ಭಾಳ ಕೇಳ್ತಿದ್ರು ಅವರು. ಈ ಒಬ್ಬ ರೈತ ಭಾಳ ದೊಡ್ಡ ಶ್ರೀಮಂತ ರೈತ ಏನು ಮಾಡಿದ್ದಂತ, ಭಾಳ ಜಗ ರೊಕ್ಕ ಭಾಳ ಗಳಿಸಿದ್ನಂತ ಹೊಲದಾಗ, ರೈತ ಗಳಿಸಿದ್ನಂತ. ಗಳಿಸಿದ ಮೇಲೆ ಊರಾಗೆಲ್ಲ ಮಂದಿ ಬಾಜು ಮನೆಯಲ್ಲಿ ಹೇಳಿದ್ರಂತ, ಏನು ರೊಕ್ಕ ಭಾಳ ಗಳಿಸಿದ್ದಿ, ಬರೀ ಬಂಡೆ ಕುಂತಿರಿಗೆ ಇಡ್ತೀವಿ, ಒಂದು ಕಾರ್ ತಗೋ, ಒಂದು ಇನೋವ ಕಾರ್. ಏನು ನಮಗೆ ಅದಕ್ಕೆ ಬೇಕಪ್ಪ ಕಾರ್ ಅಂದವ, ಏನು ಎಷ್ಟು ಬಂಡೆಗೆ ತಿರುಗಿ ಇಡ್ತೀವಿ, ಒಂದು ಕಾರ್ ತಗೋ, ಚಲೋ ರೊಕ್ಕ ಕೋಟಿಗಟ್ಟೆ ಗಳಿಸಿದಿ. ಅಲ್ಲೇ ಅಲ್ಲೇ ಅಂದ್ರೂ ಗುಲ್ಬರ್ಗ ಹೋಗಿ ಶೋರೂಮ್ನಾಗ ಒಂದು ಇನೋವ ಕಾರ್ ಕೊಡಿಸಿರಿ, 26 ಲಕ್ಷ ರೂಪಾಯಿ ಕೊಟ್ಟು. ಅದು ಕಾರ್ ತಂದು ಮನೆ ಮುಂದೆ ಬಂತು ರೈತ, ಮನೆ ಮುಂದೆ ಬಂತು, ಪೂಜೆ ಗೀಜೆ ಕುಂಬಳಕಾಯಿ ಎಲ್ಲ ಹೊಡೆದ್ರು, ಹೊಡೆದು ಕಾರ್ನಾಗ ಕುಂದಿರ್ಬೇಕಲ್ಲ, ಕಾರಿನ ಮುಂದೆ ಬಂಡಿ ಇತ್ತಂದ್ರೆ ಬಂಡಿಗೆ ದಾರ ಕಟ್ಟಿ ಆ ದಾರ ತೊಗೊಂಡು ಕಾರಿ ಕಟ್ಟಿದ್ನಂತು. ಮುಂದೆ ಬಂಡಿ ನಿಂದ್ರಿಸಿ ಎತ್ತಿಗೆಲ್ಲ ಹಾರಾಗಿರ ಹಾಕಿ ಅದಕ್ಕೊಂದು ಹಗ್ಗ ಕಟ್ಟಿ, ಹಗ್ಗ ತಂದು ಕಾರಿಗೆ ಕಟ್ಟಿ ಬಂಡೆಗೆ ಕುಂತಂತ. ಅಲ್ಲೋ 26 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಂದಿದ್ದ ರೈತ, ಮತ್ತೆ ನಿನ್ನ ಹಣೆ ಬೇರೆ ಮತ್ತೆ ಬಂಡೆಗೆ ಕುಂತಿಲ್ಲ ಅಂತಂದಾಗ ರೈತ ಒಂದು ಮಾತು ಹೇಳಿದ್ನಂತ, ನನಗೆ ಕಾರಿನ ಮೇಲೆ ನಂಬಿಕೆ ಇಲ್ಲಪ್ಪ, ನನ್ನ ಎತ್ತಿನ ಮೇಲೆ ನಂಬಿಕೆ ಅದನ್ನಂತ.
ಕಾರು ಒಂದಿಲ್ಲ ಒಂದು ಕಾಲಕ್ಕೆ ಕೈ ಕೊಡ್ತದ, ಆದ್ರೆ ಎತ್ತು ಎಂದೂ ಕೈ ಕೊಡಂಗಿಲ್ಲ ಅಂತಕ್ಕಂಥ ವಿಚಾರ ಈ ರೈತನಿಗೆ ಬರ್ತದೆ ಹೊರತು ಮತ್ತಾರಿಗೆ ಬರಂಗಿಲ್ಲ ಅಂತ ರೈತಾಪಿ ವರ್ಗದಲ್ಲಿ ಹುಟ್ಟಿ ರೈತ ಸಂಘಟನೆಯಲ್ಲಿ ಬೆಳೆದು ಅನೇಕ ಕನಸುಗಳನ್ನು ಹೊತ್ತು ಶಹಾಪುರದ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರ ಶಾಸಕರು ಆಗ್ಯಾರೋ ಆಗಿಲ್ಲೋ ಬಿಡ್ತಾರೋ ಗೊತ್ತಿಲ್ಲ, ಅವರ ಉದ್ದೇಶ ಏನದ ಒಂದು ಒಳ್ಳೆಯದಾಗಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಅವರು ದಾಸೋಹವನ್ನು ಮಾಡಿದ್ದಾರೆ. ಆ ದಂಪತಿಗಳಿಗೆ ಅವರ ಮನೆತನಕ್ಕೆ ಯಾವತ್ತೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ, ಭಾಳ ಸುಂದರವಾಗಿರ್ತಕ್ಕಂಥ ಈ ಬಸವ ಬೆಳಕು ಇಲ್ಲಿ ಯಾವುದಿಲ್ಲ ನೋಡ್ರಿ, ಮೌನೇಶ್ವರ ವಚನ, ಅಲ್ಲಮ್ಮ ಪ್ರಭು ವಚನ, ಅಕ್ಕ ಮಹಾದೇವಿ ವಚನ, ಮತ್ತೊಂದು ಯಾವುದು ಯಾವುದಿಲ್ಲ ನೋಡ್ರಿ. ಇಲ್ಲಿ ಒಟ್ಟೆ ಏನಂದ್ರೆ ಮನುಷ್ಯನ ಬದುಕಲಿಕ್ಕೆ, ಮನುಷ್ಯನ ಬದುಕಿನ ಮೌಲ್ಯಗಳಿಗೆ ಏನು ಬೇಕು ಅದನ್ನು ಕೊಡ್ತಕ್ಕಂಥ ಕೆಲಸ ಈ ಬಸವ ಬೆಳಕು ಅಂತಕ್ಕಂಥ ಕೆಲಸ ಇಲ್ಲಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು, ಕಡೆಯದಾಗಿ ಏನಂದ್ರೆ ಬದುಕು ಭಾಳ 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 ಕಡಿಮೆ ಅದು, ಅದಕ್ಕೆ ಇಂದು ನಾಳೆ ಎನ್ನದೀಗಲೇ ಸುಕೃತ ಪಡೆ ಮುಂದಾವ ಗಳಿಗೆ ಏನು ಹೋದ ಮನುಜ ಅಂತ ಸರ್ಪಭೂಷಣರು ಹೇಳ್ತಾರೆ. ನಮ್ಮ ಡಾಕ್ಟರ್ ಪುನೀತ್ ರಾಜಕುಮಾರನ್ನ ನೆನೆಸ್ಕೋಬೇಕಲ್ಲ ನಾವು. ನನಗೆ ಭಾಳ ಆಶ್ಚರ್ಯ ಅನಿಸ್ತು, 46 ವಯಸ್ಸಿನೊಳಗೆ ಅವ ಬರೇ ಒಬ್ಬ ನಟ ಅಂತ ತಿಳ್ಕೊಂಡಿದ್ದೀವಿ, ಒಬ್ಬ ನಟ ಅಂತ ತಿಳ್ಕೊಂಡಿದ್ದೀವಿ, ಅವ ಸತ್ತ ಮೇಲೆ ಗೊತ್ತಾಯ್ತು ಅವ ಒಬ್ಬ ಪುಣ್ಯವಂತ ಅಂತ ಗೊತ್ತಾಯ್ತು, ಅವ ಪುಣ್ಯವಂತ ಗೊತ್ತಾಯ್ತು. ಅದಕ್ಕೆ ಪುಣ್ಯವನ್ನು ಮಾಡಲಿಕ್ಕೆ ಬರೇ ದಾನ ಧರ್ಮ ಒಂದೇಲ್ಲ, ದಾನ ಧರ್ಮದ ಜೊತೆಗೆ ಇಲ್ಲಿ ಏನು ನಾವೆಲ್ಲ ಬಂದು ಕುಂತೀವಲ್ಲ, ಇದೂ ಕೂಡ ಒಂದು ಪುಣ್ಯದ ಕಾರ್ಯ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ನಿಮ್ಮೆಲ್ಲರ ಬದುಕು ಬಂಗಾರ ಆಗಲಿ, ನಿಮ್ಮೆಲ್ಲರ ಬದುಕಿನಲ್ಲಿ ಆ ಬಸವಣ್ಣನ ಶರಣರ ಮೌನೇಶ್ವರರ ಬೆಳಕು ಸದಾವಕಾಲ ಬೆಳಗ್ತಾ ಇರಲಿ ಅಂತಕ್ಕಂಥ ವಿಚಾರವನ್ನು ಹೇಳಿ ನನ್ನ ಮಾತಿಗೆ ಮಂಗಲ ಹೇಳ್ತೀನಿ. ಓಂ ನಮೋ ವಿಶ್ವಕರ್ಮ.